ವೀಕ್ಷಕರಿ ನಾವೀಗ ನಿಂತಿರುವ ಜಾಗ ಕಲ್ಮಕಾರು ಗ್ರಾಮದ ಬಾಳೆಬೈಲು ಹೊಸಕಲ್ಲು ರಸ್ತೆ ಇಲ್ಲೊಂದು ಈ ಭಾಗದಲ್ಲಿ ಸುಮಾರು ಮೂವತ್ತೈದು ಮನೆಗಳಿವೆ ಇಲ್ಲಿ ಮತದಾನ ಬಹಿಷ್ಕಾರವನ್ನು ಒಂದು ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ಅವರೊಂದು ಬ್ಯಾನರ್ ಕೂಡ ಅಳವಡಿಸಿದ್ದಾರೆ ಇಲ್ಲಿ ಬಹುವಾಗಿ ಕಾಡಿರುವುದು ಇಲ್ಲಿ ಮೂವತ್ತೈದು ಮನೆಗಳಿವೆ ಈ ಭಾಗಕ್ಕೆ ಹೋಗುವ ಮಳೆಗಾಲ ಬಂದರೆ ಇಲ್ಲೊಂದು ಕಾಣ್ತದೆ ಇಲ್ಲಿ ಈ ಒಂದು ಇಲ್ಲೊಂದು ಸೇತುವೆ ಆಗಬೇಕಾಗಿದೆ ಐದು ವರ್ಷಗಳ ಹಿಂದೆ ಪ್ರಸ್ತುತ ಶಾಸಕರಾಗಿ ಸಚಿವರಾಗಿರುವ ಎಸ್ ಅಂಗಾರ ಇವರು ಇಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಸೇತುವೆ ನಿರ್ಮಿಸುವುದಾಗಿ ಗುದ್ದಲಿ ಪೂಜೆ ಮಾಡಿರ್ತಾರೆ ಆ ಬಳಿಕ ಗುದ್ದಲಿ ಪೂಜೆಯಷ್ಟೇ ಆಗಿದೆ ಆ ಬಳಿಕ ಯಾವುದೇ ಕೆಲಸಗಳು ಪ್ರಗತಿಯಲ್ಲಿ ಇಲ್ಲಿ ಕಂಡಿಲ್ಲ ಈ ಭಾಗದಲ್ಲಿ ಬಾಲೆಬೈಲು ಮತ್ತು ಹೊಸಕಲ್ಲು ಭಾಗದಲ್ಲಿ ಹಲವು ಮನೆಗಳಿದ್ದು ಶಾಲೆಗೆ ಹೋಗುವವರಿಗೆ ಕಾಲೇಜಿಗೆ ಹೋಗುವವರಿಗೆ ಉದ್ಯೋಗಕ್ಕೆ ತೆರಳುವವರಿಗೆ ಮಳೆಗಾಲಂತೂ ಬಹವಾಗಿ ಕಷ್ಟಪಡ್ತಿದ್ದಾರೆ ಈ ರಸ್ತೆ ಇಲ್ಲಿ ಈ ತೋಡಿನಲ್ಲಿ ನೀರು ಬರುವ ಕಾರಣ ಈ ರಸ್ತೆ ದಾಟಿ ಹೋಗುವುದು ಈ ತೋ ಇಲ್ಲಿ ಹೋಗಲು ಬಹಳಷ್ಟು ಕಷ್ಟಪಡುತ್ತಿದ್ದಾರೆ ಇದೀಗ ಈ ಸಮಸ್ಯೆಯನ್ನು ಮುಂದುವರಿಸಿಕೊಂಡು ಮತದಾನ ಬಹಿಷ್ಕಾರವನ್ನು ಬ್ಯಾನರ್ ಅಳವಡಿಸಿದ್ದಾರೆ ಮತದಾನ ಮಾಡದೇ ಇರಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ಈ ಭಾಗದ ಜನರ ಸಮಸ್ಯೆ ಏನು ಯಾಕಾಗಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂಬುದು ಅವರ ಹತ್ರನೇ ಕೇಳೋಣ ಹೆಸರು ಲೆಕ್ಕಿನ ಪಡಪು ಅಂತ ನಾನು ಇದೇ ಬೈಲೋನು ಇದು ಈ ಈ ಬೇಡಿಕೆ ಏನಿಲ್ಲ ಸರ್ ಇದು ಮತದಾನ ಬಹಿಷ್ಕಾರ ಹಾಕಿದೆ ಅಂತ ಹೇಳಿದರೆ ಇಪ್ಪತ್ತೈದು ವರ್ಷ ಹಿಂದಿನ ಬೇಡಿಕೆ ಇದು ಇದು ಇಪ್ಪತ್ತೈದು ವರ್ಷದ ಹಿಂದಿನ ಬೇಡಿಕೆ ಇದ್ದ ಕಾರಣ ನಮಗೆ ಈ ಹೋರಾಟ ಮಾಡಿಕೊಂಡು ಮುಂದುವರ್ಸಿಕೊಂಡೇ ಬಂದಿದ್ದಾರೆ ಆದರೆ ಈ ಬೇಡಿಕೆ ಯಾವುದೂ ಇರಲಿಲ್ಲ ಮತ್ತೆ ನಮಗೆ ಭರವಸೆ ಒಂದು ಕೊಟ್ಟಿದ್ರು ಯಾಕೆ ಅಂತ ಹೇಳಿದ್ರೆ ತಾಲೂಕು ಪಂಚಾಯತ್ ಉದಯ್ ಕುಮಾರ್ ಕುಪ್ಪಡ್ಕ ಅಂತ ಹೇಳೋರು ಬಂದು ಇಲ್ಲಿ ಮತ ಮತಯಾಚಿಸುವಾಗ ಹೇಳಿದರು ಒಂದು ಮಾತು ಹೇಳಿದರು ಹೀಗೀಗೆ ನಾನು ತಾಲೂಕು ಪಂಚಾಯತ್ ಏನಾದ್ರು ಇನ್ನಾದರೆ ನಿಮಗೆ ಈ ಬೈಲು ಸಂಖ್ಯೆ ನಾನು ಮಾಡಿಕೊಡ್ತೇನೆ ಅಂತ ಒಂದು ಭರವಸೆ ಕೊಟ್ಟರು ಅದೇ ಪ್ರಕಾರ ಐದು ವರ್ಷದ ಹಿಂದೆ ಸಚಿವರೇ ಬಂದು ಈ ಈ ಮಹೇಶ್ ಕೆ ಪಿ ಅವರು ಇರುವಾಗ ಇವಾಗಿಲ್ಲ ಅವರು ಮಹೇಶ್ ಕೆ ಪಿ ಅವರು ಬರುವಾಗ ಇರುವಾಗ ಈ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ನೆರವೇರಿಸಿ ಇದೇ ಬ್ಯಾನರಲ್ಲಿ ಬ್ಯಾನರ್ಸನ್ನು ಅಳವಡಿಕೆ ಆಗಿತ್ತು ಅಳವಡಿಕೆ ಆಗದ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನನೂ ಬಂದಿತ್ತು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟದಾಗೆ ಆ ಅನುದಾನ ಇವಾಗ ಕೇಳಿದರೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಯಾಕೆ ಅಂತೇಳಿದರೆ ನಾವು ಈ ಬೇಡಿಕೆಯನ್ನು ಯಾವಾಗ ಇವತ್ತಿನ ಇವತ್ತಿನವರೆಗೂ ಈ ಬೇಡಿಕೆಯನ್ನು ಈಡೇರು ಈಡೇರಿಸಲಿಲ್ಲ ಅದಕ್ಕೋಸ್ಕರ ನಾವು ಬೇಸತ್ತು ಮ ಮತದಾನ ಬಹಿಷ್ಕಾರ ಹಾಕಿದ್ದೇವೆ ಆ ಬಹಿಷ್ಕಾರ ಏನಂತ ಏನಂತೇಳಿದರೆ ನಾವು ಗೈದಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಮತದಾನ ಮಾಡುವುದಿಲ್ಲ ಇನ್ನು ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಮತದಾನ ಮಾಡುವುದಿಲ್ಲ ಇಲ್ಲಿ ಸಾಧಾರಣ ಇಲ್ಲಿಂದ ಇಪ್ಪತ್ತೈದರಿಂದ ಮೂವತ್ತು ಮನೆಗಳ ಮೇಲೆ ಇದೆ ಈ ಇದು ಸೀದಾ ಹೋದರೆ ಸೇತುವೆ ಬಾಳೆಬೈಲು ಅಂತ ಸೇರುತ್ತೆ ಹೊಸಕಲ್ಲು ಬಾಳೆಬೈಲು ಅಂತ ಹೇಳುವಂತ ಮಾರ್ಗ ಇದು ಈ ಮಾರ್ಗಕ್ಕೆ ಸಾಧಾರಣ ನಾವು ಇವತ್ತಿನಿಂದಲ್ಲ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೇವೆ ಅದೇ ನಾವು ಈ ಬೇಸತ್ತು ಈ ಐದು ವರ್ಷದ ಹಿಂದಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ಭರವಸೆ ಕೊಟ್ಟಿದ್ರು ನಾವು ಮಾಡೇ ಮಾಡ್ತೇವೆ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ರು ಅದಕ್ಕೋಸ್ಕರ ನಾವು ಮತದಾನ ಇವತ್ತಿನವರೆಗೂ ಮತದಾನ ಬಹಿಷ್ಕಾರ ಹಾಕಿಲ್ಲ ಈವಾಗ ಎಂತ ಹೇಳಿದ್ರೆ ಆ ಬೇಡಿಕೆ ಏರ್ ಈಡೇರ್ತಿಲ್ಲ ಅದಕ್ಕೋಸ್ಕರ ನಾವು ಮತದಾನ ಬಹಿಷ್ಕಾರ ಹಾಕಿದ್ದೇವೆ ನಾವು ಬೇಸತ್ತೆ ಮತದಾನ ಬಹಿಷ್ಕಾರ ಹಾಕಿರೋದು ಅಂತ ಹೇಳಿದ್ರೆ ಇಲ್ಲಿ ಸ್ಕೂಲ್ ಮಕ್ಕಳಾಗಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ವೆಹಿಕಲ್ ಹೋಗಬೇಕಾದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಬರುತ್ತೆ ಇಲ್ಲಿ ನೀರು ಬರುವ ಸಂದರ್ಭದಲ್ಲಿ ಏನಾದರೂ ಮನೆಯಲ್ಲಿ ಯಾರ್ಯಾರು ಸಮಸ್ಯೆ ಬಂದ್ರೂ ಇಲ್ಲಿಂದ ಯಾವುದೇ ಒಂದು ವೆಹಿಕಲ್ಗಳು ಪಾಸ್ ಆಗೋದಿಲ್ಲ ಏನೋ ಇದ್ರು ನಡ್ಕೊಂಡು ಬರಬೇಕು ಹೊತ್ಕೊಂಡು ಬರಬೇಕು ಅವ್ರನ್ನ ಪೇಷೆಂಟ್ಗಳನ್ನ ಅದಕ್ಕೋಸ್ಕರ ನಾವು ಇಲ್ಲಿ ಇಲ್ಲೇ ಬೈಕ್ಗಳಲ್ಲಿ ಕಾರ್ಗಳನ್ನಿಟ್ಟು ಇಲ್ಲಿಂದಲೇ ನಾವು ನಡ್ಕೊಂಡೇ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ ಇವತ್ತಿನವರೆಗೆ ಯಾವುದೇ ಒಂದು ಪ್ರತಿನಿಧಿಗಳಾಗಲಿ ಗಮನ ಹರಿಸಿಲ್ಲ ಮತ್ತೆ ಇನ್ನೊಂದ್ರೆ ನಿನ್ನೆ ನಿನ್ನೆನ ಪರಿಸ್ಥಿತಿ ಆದರೆ ನಿನ್ನೆ ಒಬ್ಬರು ನಮ್ಮ ಸಚಿವ ಅಂಗಾರವರು ಬಂದಿದ್ರು ಬಂದಾಗ ಒಂದು ಭರವಸೆ ಕೊಟ್ಟಿದ್ದಾರೆ ಈ ತರ ಹೀಗೀಗ ಉಂಟು ನಾನು ಮಾಡಿಕೊಡ್ತೇನೆ ಅಂತ ಹೇಳುವಂತ ಒಂದು ಭರವಸೆ ಕೊಟ್ಟಿದ್ದಾರೆ ಇಂಜಿನಿಯರ್ ಕಳಿಸ್ತೇನೆ ಅಂತ ಮತ್ತೆ ಹೇಳಿದ್ದಾರೆ ಆ ಭರವಸೆ ಈಡೇರುತ್ತದೋ ಇರುತ್ತದೋ ಇಲ್ಲವೋ ಅಂತ ಅದು ಮುಂದಿನ ಇದರಲ್ಲಿ ಗೊತ್ತಾಗ್ಬೇಕಷ್ಟೆ ನನ್ನ ಹೆಸರು ಕಿರಣ್ ಕೊಪ್ಪಡ್ಕ ಇಲ್ಲಿನ ಒಂದು ನಿವಾಸಿ ನಾನು ಇಲ್ಲಿ ಏನು ಅಂತೇಳಿದರೆ ನಾವು ಚಿಕ್ಕಂದೇ ಇರುವಾಗಲೇ ಇಲ್ಲಿ ಭಾರಿ ಕಷ್ಟದಲ್ಲಿ ನಾವು ಇದು ಮಾಡ್ತಿದ್ವಿ ರೋಡು ತೋಡಲ್ಲಿ ಹೋಗಲಿಕ್ಕೆ ಭಾರಿ ಕಷ್ಟ ಇತ್ತು ನೀರಿನ ವ್ಯವಸ್ಥೆಯಿಂದಾಗಿ ಆದರೆ ಈಗ ನಮಗೆ ಶಾಸಕರು ಭರವಸೆ ಇದ್ದರು ಮೊದಲಿಂದ ಮಾಡ್ತೇವೆ ಮಾಡ್ತೇವೆ ಅಂತ ಇದುವರೆಗೆ ನಮಗೆ ಯಾವುದೇ ಭರವಸೆ ಯಾವುದೇ ಈಡೇರಲಿಲ್ಲ ಇನ್ನು ಮುಂದೆ ನಾವು ಚುನಾವಣೆ ಬಹಿಷ್ಕಾರ ಹಾಕಿದ್ದೇವೆ ಇನ್ನು ಮುಂದೆ ನಾವು ರಾಜೀನಾಮೆ ಕೊಡುವಂಥ ಹಂತಕ್ಕೆ ನಾವು ತಲುಪಿದ್ದೇವೆ ಇಲ್ಲಿ ಈ ಕಡೆ ಒಂದು ಇಪ್ಪತ್ತೈದು ಮೂವತ್ತು ಮನೆಗಳಿವೆ ಯಾವುದೇ ವ್ಯವಸ್ಥೆ ಆಗಲಿಲ್ಲ ಪಂಚಾಯಿತಿಯಿಂದಾಗಲಿ ಯಾವುದೇ ಅನುದಾನ ನಮಗೆ ಬರಲಿಲ್ಲ ಒಂದು ಸಲ ರೋಡಿನ ವ್ಯವಸ್ಥೆಯನ್ನು ಕಣಿ ತೋಡು ಇಲ್ಲ ಇದು ಸೈಡ್ ಒಳಚರಂಡಿ ಕೊಡದೆ ಮಾಡಿದ್ದಾರೆ ಅದು ಆ ಅದರಿಂದ ನಮಗೆ ರೋಡಿನ ವ್ಯವಸ್ಥೆಗೆ ಭಾರಿ ಕಷ್ಟ ಮಳೆ ಬಂದಾಗ ರೋಡು ಎಲ್ಲ ಕುಚ್ಚಿಕೊಂಡು ಹೋಗ್ತದೆ ತೋಡಿನ ವ್ಯವಸ್ಥೆ ಇದು ಸಂಕದ ವ್ಯವಸ್ಥೆಯೂ ಇಲ್ಲ ಪ್ರಮುಖ ಬೇಡಿಕೆ ಈಗ ಸೇತುವೆ ನಿಮಗೆ ನಮಗೆ ಸೇತುವೆ ಸೇತುವೆ ವ್ಯವಸ್ಥೆ ನಮಗೆ ಮೊದಲು ಆಗಬೇಕು ಹೌದು ಎರಡು ತಂಡದವರಿಗೂ ಮಾಡ್ತೇನೆ ಅಂತ ಮೊದಲು ಇಪ್ಪತ್ತೈದು ಲಕ್ಷ ಅನುದಾನ ಬಂದಿತ್ತು ಆ ಹಣ ಎಲ್ಲಿ ಹೋಯಿತು ನಮಗೆ ಗೊತ್ತಿಲ್ಲ ಈಗ ಅವರು ಎಲ್ಲವರು ಹೇಳ್ತಾರೆ ಮಾಡ್ತೇವೆ ಮಾಡ್ತೇವೆ ಅಂತ ಇಷ್ಟರವರೆಗೆ ನಾವು ಮಾಡಿಕೊಂಡು ಎಂತ ನಮಗೆ ಯಾವುದೇ ಒಂದು ಇದು ಮಾಡಲಿಲ್ಲ ಪ್ರತಿಫಲ ಸಿಗಲಿಲ್ಲ ಪ್ರತಿಫಲ ಸಿಗಲಿಲ್ಲ ಇನ್ನು ಮುಂದೆಗೆ ನಾವು ಬಹಿಷ್ಕಾರ ಹಾಕಿದ್ದೇವೆ ಇನ್ನು ಮುಂದೆಗೆ ನಮಗೆ ಈ ವ್ಯವಸ್ಥೆ ಒಂದು ಆಗದಿದ್ದರೆ ನಮಗೆ ಯಾವುದೇ ಇದಕ್ಕೆ ನಾವು ಮತ ಮತ ಮತಯಾಚಿಸುವುದಿಲ್ಲ ಅಂತ ನಮ್ಮ ನಿರ್ಧಾರ ಎಲ್ಲ ನಿರ್ಧಾರ ಹೌದು ವೀಕ್ಷಕರೇ ಈಗ ನಾವು ನಿಂತಿರುವ ಜಾಗ ಕಲ್ಮಕಾರು ಗ್ರಾಮದ ಕಲ್ಮಕಾರು ಗ್ರಾಮದಿಂದ ಕವಲೊಡೆದು ಬಾಲೆಬೈಲು ಮತ್ತು ಹೊಸಕಲ್ಲು ರಸ್ತೆ ಹೋಗಲ್ಲಿ ಇಲ್ಲೊಂದು ಬ್ಯಾನರ್ ಅಳವಡಿಸಲಾಗಿದೆ ಈ ಭಾಗದಲ್ಲಿ ಹಲವು ವರ್ಷಗಳಿಂದ ಬಹುವಾಗಿ ಕಾಡಿರುವ ಒಂದು ಸಮಸ್ಯೆ ಸೇತುವೆ ಸಮಸ್ಯೆ ರಸ್ತೆಯು ಕಲಪೆ ಇದೆ ಆದರೆ ಪ್ರಮುಖ ಬೇಡಿಕೆ ಸೇತುವೆಯದ್ದು ಮಳೆಗಾಲ ಬಂತೆಂದರೆ ಈ ಭಾಗದ ಜನಗಳಿಗೆ ಮುಖ್ಯ ರಸ್ತೆಗೆ ಬರಲು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಸೇತುವೆಯ ನದಿ ಇರುವ ಈ ಭಾಗದಲ್ಲಿ ವಾಹನವನ್ನು ನಿಲ್ಲಿಸಿ ಆ ಕಡೆ ಹೋಗುವಂತಹ ಪರಿಸ್ಥಿತಿ ಐದು ವರ್ಷಗಳ ಹಿಂದೆ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿರುತ್ತಾರೆ ನಮ್ಮ ಸಚಿವ ಎಸ್ ಅಂಗಾರ ಅವರು ಆದರೂ ಆ ಕಾಮಗಾರಿ ಆಗಿಲ್ಲ ಈ ಭಾಗದ ಜನಗಳು ನೊಂದು ಇದೀಗ ಮತದಾನ ಬಹಿಷ್ಕಾರ ಮಾಡುವ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈಗಲಾದರೂ ಈ ಒಂದು ಸೇತುವೆ ಆಗುತ್ತದೋ ಎನ್ನುವ ಒಂದು ನಿರೀಕ್ಷೆಯನ್ನು ಹೊಂದಿದ್ದಾರೆ ಕ್ಯಾಮರಾಮನ್ ಕುಶಾಲಪ್ಪ ಕಾಂತಕುಮೇರಿ ಜೊತೆ ಶಿವರಾಮ ಕಜಮೂಲೆ ಸುದ್ದಿ ಸುಲ್ಯ